ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಫೈನಾನ್ಷಿಯಲ್ ಪ್ಲಾನಿಂಗ್, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಉಳಿತಾಯ ಅಲ್ಲ. ಬಹಳಷ್ಟು ಜನ ಅಂತಾರೆ ಫೈನಾನ್ಷಿಯಲ್ ಪ್ಲಾನಿಂಗ್ ನಮ್ಗೆ ಬೇಕಾಗಿಲ್ಲ, ಯಾಕೆಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ. ಇನ್ನು ಕೆಲವು ಜನ ಹೇಳ್ತಾರೆ, ನಾನು ಈಗಾಗಲೇ ಸಂಪಾದನೆ ಮಾಡಿಬಿಟ್ಟಿದ್ದೀನಿ, ಆದ್ದರಿಂದ ನನಗೆ ಸಂಪಾದನೆ ಮಾಡೋದು ಹೇಗೆ ಅಂತ ಗೊತ್ತಿದೆ, ಆದ್ದರಿಂದ ನನಗೆ ಪ್ಲಾನಿಂಗ್ ಬೇಕಾಗಿಲ್ಲ ಅಂತಾರೆ. ನೆನಪಿಟ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡು ಇದ್ದರೂ ದುಡ್ಡು ಇಲ್ಲದೆ ಹೋದರೂ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕೇ ಬೇಕು. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ನಮ್ಮ ಬದುಕಿನ ಒಟ್ಟು ದುಡ್ಡನ್ನು ಯಾವ ರೀತಿ ಎಲ್ಲೆಲ್ಲಿ ತೊಡಗಿಸಬೇಕು ಅನ್ನುವಂಥ ಒಂದು ರೂಪುರೇಷೆ. ಆ ರೂಪುರೇಷೆಗೆ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತೀವಿ. ಭಾಳಷ್ಟು ಜನ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ದುಡ್ಡನ್ನು ಅಸೆಟ್ ಅಲೋಕೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ಕೋತಾರೆ. ಅದಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ನಮ್ಮಲ್ಲಿರುವ ದುಡ್ಡನ್ನು ಅಥವಾ ನಮ್ಮ ಬರುವಂಥ ಸಂಪಾದನೆಯನ್ನು ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ತೊಡಗಿಸಬೇಕು ಅನ್ನುವಂಥ ಆಲೋಚನೆ ಮತ್ತು ರೂಪುರೇಷೆ. ಈ ವಿಚಾರವನ್ನು ಇಡಲಾರದೆ, ನಾವು ಆರ್ಥಿಕವಾಗಿ ಶೈಕ್ಷಣಿಕವಂತರ ಆಗದೆ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ನೀಡ್ತೇನೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.